ಯಶಾಯವೇದ ಗ್ರಂಥದಲ್ಲಿ ಇವತ್ತು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವ ವಿಷಯ, ಕ್ರಿಸ್ತನಲ್ಲಿ ಜಯೋತ್ಸಾಹ ಟ್ರಯಂಫ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಯಾವ ರೀತಿ ಜಯಶಾಲಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ನಿಮ್ಮ ಚಿಂತೆಗೆ ತರ್ತೀನಿ. ಅದಕ್ಕೆ ಆಧಾರವಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 ಕೊರಿಂಥಿಯನ್ಸ್, Chapter 2, 2nd chapter, 14th ವಚನ ಹೀಗೆ ಹೇಳುತ್ತದೆ, ನೌ ಥ್ಯಾಂಕ್ಸ್ ಬಿ ಅನ್ ಟು ಗಾಡ್ ವಿಚ್ ಆಲ್ವೇಸ್ ಕಾಸತ್ ಆಸ್ ಟು ಟ್ರಯಂಫ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಮ್ಮನ್ನು ಜಯೋತ್ಸಾಹವಾಗಿ ಮೆರೆಸುತ್ತಾ ತೋರಿಸಿದ ತಂದೆಯಾದ ದೇವರಿಗೆ ಸ್ತೋತ್ರ. ಪ್ರೈಸ್ ಗಾಡ್. ಓದಿಮ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ, ಗಟ್ಟಿಯಾಗಿ ಹೇಳ್ರಿ, ಯಾವಾಗಲೂ ಜಯೋತ್ಸಾಹದೊಡನೆ ಮೆರೆಸುತ್ತಾ ಆತನ ವಿಷಯವಾಗಿ, ಅಂದ್ರೆ ಪರಿಜ್ಞಾನ ಉಳ್ಳವರಾಗಿ, ಪಕ್ವತೆ ಉಳ್ಳವರಾಗಿ, ದೈವ ಭಯ ಉಳ್ಳವರಾಗಿ, ಮುಂದಿನ ಗುರಿ ಉಳ್ಳವರಾಗಿ ನಮ್ಮನ್ನ ಜಯೋತ್ಸಾಹದೊಡನೆ ಮೆರೆಸುತ್ತಾ ತೋರಿಸುವ ತಂದೆಯಾದ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ. ಜಯಶಾಲಿಗಳಾಗಿ ನನ್ನನ್ನು ನಿಮ್ಮನ್ನು ಜಯೋತ್ಸಾಹದೊಡನೆ ನಡೆಸುವ ದೇವರಿಗೆ ಸ್ತೋತ್ರ. ಹೇಳಬೇಕಾದ್ರೆ ಸೈತಾನಿನ ಮುಸುಡಿಗೆ ನಾವು ಒಂದು ಒಳ್ಳೆ ಪಂಚ್ ಕೊಟ್ಟಂಗಿರ್ಬೇಕಾ ಸ್ತೋತ್ರ. ಹಲ್ಲೆಲೂಯ, ಆಮೆನ್. ಅನೇಕರಿಗೆ ಗೊತ್ತಿಲ್ಲ ಯಾವ ರೀತಿ ಜಯ ಉತ್ಸಾಹವನ್ನು ಕೊಂಡಾಡಬೇಕು ಅಂತ. ಕೆಲವರಿಗೆ ಜಯ ಸಿಕ್ಕಿದೆ, ಕೊಂಡಾಡೋದೇ ಇಲ್ಲ. ಕೆಲವರಿಗೆ ಬಿಡುಗಡೆ ಸಿಕ್ಕಿದೆ, ಸ್ತೋತ್ರ ಹೇಳೋದೇ ಇಲ್ಲ. ಅದ್ಭುತ ನಡೆದಿದೆ, ಅವಾಗಲೂ ಹಳ್ಳೆಣ್ಣೆ ಕುಡಿದವ್ರ ಥರ ಮಕ ಇಟ್ಕೊಂಡು ಕೂತಿರ್ತಾರೆ, ಸಂತೋಷನೇ ಪಡೋದಿಲ್ಲ. ಎಷ್ಟೇ ಬಿಡುಗಡೆ ಮಾಡಲಿ, ಎಷ್ಟೇ ಅದ್ಭುತ ದೇವರು ಮಾಡಲಿ, ಅವಾಗಲೂ ಹಂಗೆ ಹಿಂಗುತ್ತಿಂದ ಮಂಗನಾಗಿ ಹಿಂಗಿರ್ತಾರೆ. ಏನು ಕೇಳಿದ್ರು, ಓ ಏನೋ ದೇವರು ಮಾಡಿದ್ರಿ ಕಣ್ರಿ, ಆಯ್ತು ರೀ. ಹಾಂ, ಅವ್ರಿಗೇನೋ ಅಲ್ಲೂ ಸಮಾಧಾನ ಇಲ್ಲ. ಹಲೋ, ದೇವರು ಕೊಡುವ ಪ್ರತಿಯೊಂದು ಬಿಡುಗಡೆಗೂ ಸ್ತೋತ್ರ ಹೇಳೋದಕ್ಕೆ ನೀವು ಒಪ್ಪಿಸಿ ಕೊಡೋದಾದರೆ ನಿಮ್ಮ ಅದ್ಭುತ ಇನ್ನೂ ನಡೀತಾನೇ ಇರುತ್ತೆ. ಆಮೆನ್. ಕೊಲೋಷ್ಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಕೊಲೋಷಿಯನ್ಸ್, Chapter 2, 2nd chapter, 15th verse. ಆತನು ದೊರೆತನಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ನೋಡ್ರಿ, ನಮ್ಮನ್ನ ಜಯೋತ್ಸಾಹದೊಡನೆ ದೇವರು ಮೆರೆಸುತ್ತಾ ತೋರಿಸ್ತಾ ಇದ್ದಾನೆ. ಎಲ್ಲಾ ವಿಧವಾದಂತ ಶತ್ರುವಿನ ಎಲ್ಲಾ ನೊಗಗಳನ್ನ ಮುರಿದು, ಶತ್ರುವಿನ ಎಲ್ಲ ತಂತ್ರಗಳನ್ನು ಮುರಿದು, ಎಲ್ಲ ವಿಧವಾದ ಬೇನೆಗಳನ್ನು, ಬಾಧೆಗಳಿಂದ ನಮ್ಮನ್ನು ಬಿಡಿಸಿ ದೇವರು ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ ನಮಗೆ ಒಂದು ಜಯೋತ್ಸಾಹವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಉತ್ಸಾಹದಿಂದ ಸೇವೆ ಮಾಡ್ತೀವಿ ನೋಡ್ರಿ, ಉಪಯೋಗಿಸ್ತೀವಿ ನೋಡ್ರಿ, ಅದನ್ನೇ ಕರೆಯೋದು ಆರಾಧನೆ ಅಂತ. ಆರಾಧನೆ ಅನ್ನೋದು ಶೋಕಗಾನ ಹಾಡುವ ಜಾಗ ಅಲ್ಲ. ಆರಾಧನೆ ಅನ್ನೋದು ದೇವರು ಮಾಡಿದ ಉಪಕಾರಗಳನ್ನು ಸ್ತುತಿಸಿ ವರ್ಣಿಸಿ ಕೊಂಡಾಡೋ ಜಾಗ ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಮರ್ತಿರೋರು ಸ್ತೋತ್ರ ಹೇಳಬೇಡಿ, ಮರೆಯದೇ ಇರುವವರು ಜಯ ಘೋಷದೊಡನೆ ಸ್ತೋತ್ರ ಹೇಳ್ರಿ. ಆಮೇ. ನನ್ನ ನಿನ್ನ ಜೀವನ ಎನ್ನೋದು ಒಂದು ಸೋಲಿನ ಕಂತೆ ಆಗಬಾರದು. ಈ ಸತ್ಯವೇದ ಗ್ರಂಥ ಸೋತ ಚರಿತ್ರೆಯನ್ನು ಹೇಳುವ ಗ್ರಂಥವಲ್ಲ. ಈ ಸತ್ಯವೇದ ಗ್ರಂಥ ಸೋತವರ ಕುರಿತು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಗೆದ್ದವರ ಕುರಿತು ಮಾತನಾಡ್ತದೆ. ಈ ಸತ್ಯವೇದ ಗ್ರಂಥ ನಿನ್ನನ್ನು ಜಯದ ಕಡೆ ನಡೆಸುತ್ತೆ ವಿನಃ ನಿನ್ನನ್ನು ಪರಾಜಯದ ಕಡೆ ನಡೆಸೋದಲ್ಲ.
ಲೋಕದಲ್ಲಿ ಅನೇಕರು ಸೋತು ಹೋದರು, ಅನೇಕರು ನಿರಾಶೆಗೊಳಗಾದರು. ಆದರೆ ಇವತ್ತು ಸಭೆ ನಿಮಗೆ ಒಂದು ಆಲೋಚನೆ ಹೇಳ್ತಾ ಇರೋದು, ದೇವರ ವಾಕ್ಯದ ಪ್ರಮಾಣದಲ್ಲಿ ಹೇಳೋದು, ನೀವೆಂದಿಗೂ ಸೋತವರಾಗೋದಿಲ್ಲ. ಕ್ರಿಸ್ತನಲ್ಲಿ ಇರುವವನು ಯಾವಾಗಲೂ ಜಯಶಾಲಿಯಾಗಿರ್ತಾನೆ. ನೀನು ಎಲ್ಲದರಲ್ಲೂ ಜಯಶಾಲಿಯಾಗಿರ್ತೀಯ. ಅದು ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಇದನ್ನು ನಾವು ಯಾವ ರೀತಿ ಕೊಂಡಾಡಬೇಕು? ನಾವು ಈ ಜಯ ಸಿಕ್ಕಿದ್ರೆ ಸಾಲದು, ಅದನ್ನು ಕೊಂಡಾಡಬೇಕು. ಮೆರೆಸುತ್ತಾ ತೋರಿಸಿದನು. ಯೇಸು ಸ್ವಾಮಿಯ ಸಿಲುಬೆಯ ಮರಣ ಸೋಲಲ್ಲ, ಯೇಸು ಸ್ವಾಮಿಯ ಮರಣ ನನ್ನ ನಿನ್ನ ಜೀವನದ ಜಯ. ಸೋತ್ರ ಬರಲಿಲ್ಲ. ಲೋಕ ಎಲ್ಲ ಹೇಳ್ತು, ಯೇಸು ಕತೆ ಮುಗೀತು, ಸಿಲುಬೆಗೆ ಹಾಕಾಯ್ತು, ಇನ್ನ ಬರೋದಿಲ್ಲ. ಅವರಿಗೆ ಸಮಾಧಿಯಲ್ಲಿ ಹಾಕಿ ದೊಡ್ಡ ಬಂಡೆಯನ್ನು ಉರುಳಿಸಿ ಅದಕ್ಕೆ ಇಂಪೀರಿಯಲ್ ಮುದ್ರೆ ಹಾಕಿ ನಾಲ್ಕು ಸಿಪಾಯಿಗಳನ್ನು ಇಟ್ಟು ಕಾವಲ್ ಕಾದು ಅಲ್ಲಲ್ಲಿಯ ಒಂದು ಕಾಲದಲ್ಲಿ ಜಪ್ಪ ಅಂದ್ರೂ ಜರುಗೋದಿಲ್ಲ, ಯೇಸು ಬರೋದಿಲ್ಲ, ವಾಪಸ್ ಎದ್ದೊಳ್ಳೋದಿಲ್ಲ ಅಂತೆಲ್ಲ ಹೇಳುವಾಗ, ಅನೇಕ ಮಹಾಪುರುಷರ ಸಮಾಧಿ ಎಲ್ಲ ಮುಚ್ಚಿರುವಾಗ ಯೇಸುವಿನ ಸಮಾಧಿ ಇವತ್ತು ತೆರೆಯಲ್ಪಟ್ಟಿರೋದಕ್ಕೆ ಕಾರಣ ನನ್ನ ಯೇಸು ಅಲ್ಲಿ ಇಲ್ಲ. ಯಾವ ಸಮಾಧಿ ಅವನನ್ನು ಹಿಡಿದಿಡಕ್ಕಾಗೋದಿಲ್ಲ, ಯಾವ ಮುದ್ರೆ ಇಂಪೀರಿಯರ್ ಮುದ್ರೆ ಅವನನ್ನು ಕಟ್ಟಾಕೋದಕ್ಕಾಗೋದಿಲ್ಲ, ಯಾವ ಶತ್ರು ಅವನನ್ನು ಸೋಲಿಸಕ್ಕಾಗೋದಿಲ್ಲ, ಕಾರಣ ನನ್ನ ಯೇಸು ಜಯಶಾಲಿಯಾದನು. ಮನುಷ್ಯನ ಕೊನೆಯ ಶತ್ರು ಅಂದ್ರೆ ಯಾರು? ಮರಣ. ಮರಣ, ಆ ಮರಣವನ್ನ ಗೆದ್ದವನು ನನ್ನ ಯೇಸು. ಏ ಮರಣವೇ ನಿನ್ನ ಜಯವೆಲ್ಲಿ? ಏ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣವನ್ನ ಜಯಿಸಿದ ಮೃತ್ಯುಂಜಯನಾಗಿ ಎದ್ದು ಬಂದವನು ನನ್ನ ಯೇಸು ಮಾತ್ರವೇ. ಅದರಿಂದಲೇ ಆರಾಧನೆಗೆ ಬರೋದು, ನಾನಿಲ್ಲಿ ಶೋಕಗಾನ ಹಾಡೋದಕ್ಕಲ್ಲ, ನನ್ನ ಯೇಸು ಜಯಿಸಿರೋದ್ರಿಂದ ನಾನು ಜಯಿಸಿದ್ದೇನೆ. ಜಯದ ಉತ್ಸಾಹವನ್ನ ಮೆರೆಸುತ್ತಾ ತೋರಿಸದೆ ಆರಾಧನೆ. ಆಮೇ, ನನಗೆ ಚೆನ್ನಾಗಿ ಗೊತ್ತಿರಬೇಕು, ನನ್ನ ಹೆಸರು ಗೆದ್ದಿರೋದ್ರಿಂದ ನಾನು ಗೆದ್ದಿದ್ದೀನಿ, ನನ್ನ ಹೆಸರು ಜಯಿಸಿರೋದ್ರಿಂದ ನಾನು ಜಯಿಸಿದ್ದೀನಿ. ಹಲೋ, ಹೌದಾ ಅಲ್ವಾ? ನೀವು ಜಯಿಸಿದವರಾ? ಈ ಜಯಿಸಿದವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಸೋತವನು ಅಮ್ಮ ಕೇಳಿದ್ಲು, ಏನೋ ಯಾಕೋ ಒಂಥರ ಸಪ್ಪಗಿದೆಯಾ? ಏನಿಲ್ಲಮ್ಮ. ಯಾಕೋ ರಿಸಲ್ಟ್ ಬಂತೇನೋ? ಹೌದಮ್ಮ, ರಿಸಲ್ಟ್ ಬಂತು. ಏನಾಯ್ತು? ಅದೇ ಆ ಕೆಂಪಣ್ಣ ಸೋತ, ಅವನು ಫೇಲ್ ಆದಮ್ಮ, ರಮೇಶನು ಫೇಲ್ ಆದ. ನೀನೇನಾದೋ? ಅದೇ ಆ ಗಿರ್ಜಮ್ಮನು ಫೇಲ್ ಆದ್ಲು, ಸೌಭಾಗ್ಯಮ್ಮನು ಫೇಲ್ ಆದ್ರು. ಸೋತ್ರ, ನೀನೇನಾದೋ ಅವ್ರ ಜೊತೇಲಿ ನಾನು ಫೇಲ್ ಆದೆ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯ. ಆದರೆ ಗೆದ್ದವ ನಂಗಲ್ಲ, ಅಲ್ಲಿಂದನೇ ಓಡ್ ಬರ್ತಾನೆ, ಅಲ್ಲಿಂದನೇ ಓಡ್ ಬರ್ತಾನೆ. ಅಮ್ಮ ಏನಾಯ್ತೋ, ಏನಾಯ್ತೋ, ಪಾಸ್ ಆದೆ, ಫಸ್ಟ್ ಕ್ಲಾಸ್. ಅಮ್ಮ ಹೇಳ್ತಾಳೆ, ನಡೆಯೋ ಪಾಯಸ ಮಾಡ್ತೀನಿ. ಸೋತವನಿಗೆ ದೊಣ್ಣೆ ಇಟ್ಕೊಂಡು ಕಾಯ್ತಾಳೆ, ದಡ್ಡ ನಿನಗೆಷ್ಟಂತ ಖರ್ಚು ಮಾಡೋದು, ಓದಿಸೋದು, ನಿನಗೆ ಹಗಲು ರಾತ್ರಿ ನಿನಗೇನಾಗಿತ್ತು, ದಾಡಿ ಓದೋಕ್ಕೆ ಕೂತ್ಕೊಂಡು ಮೈ ಬಗ್ಸ್ ಓದೋಕ್ಕೇನಾಗಿತ್ತು, ರಪ್ಪ ರಪ್ಪ ಅಂತ ಬಿಗಿಯುವಾಗ ಅಲ್ಲಲ್ಲಿ ಗೆದ್ದವನಿಗೆ ಮನೆಯಲ್ಲಿ ಪಾಯಸ ಮಾಡ್ತಾರೆ. ಹಾಗಾದರೆ ಇದರ ಒಳಗಡೆ ಇರುವ ವಿಶ್ವಾಸಿಗಳೇ, ನೀವು ಗೆದ್ದವರಾದರೆ ಪರಲೋಕದಲ್ಲಿ ಡೈಲಿ ಪಾಯಸ. ಹಲ್ಲೆಲೂಯಾ, ಆಮೆನ್. ಸೈತಾನ್ ಏನು ಮಾಡ್ತಾನೆ, ನೀವು ಸೋಲ್ಬೇಕು ಅಂತ ನೋಡ್ತಾನೆ. ಯೇಸು ಹೇಳ್ತಾನೆ, ನಾನು ಜಯಿಸಿದವನಾಗಿದ್ದೀನಿ. ಯಾವ ರೀತಿ ಜಯಿಸಲಿಕ್ಕೆ ಸಾಧ್ಯ? ಯಾವ ರೀತಿ ಜಯವನ್ನು ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ? ಓದೋಣ ಲೂಕನ್ನು ಬರೆದ ಸುವಾರ್ತೆ, ಬುಕ್ ಆಫ್ ಸೆಂಟ್ ಲೂಕ್ 5ನೇ ಅಧ್ಯಾಯಕ್ಕೆ ಬರೋಣ, 5ನೇ ವಾಕ್ಯವನ್ನು ಓದೋಣ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಆಮೇ, ಈ ಚರಿತ್ರೆ ಎಲ್ಲರಿಗೂ ಗೊತ್ತಿರೋದು. ಗುರುವೇ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ, ಆದರೆ ಗಟ್ಟಿಯಾಗಲ್ರಿ, ಆದರೆ ನಿನ್ನ ಮಾತಿನ ಮೇರೆಗೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಸೋತ್ರ
ಸೋತೋಗಿರುವ ಒಂದು ಗುಂಪಿನ ಜನ, ಸೋತಿರುವವನು ಸೀಮೋನ್ ಪೇತ್ರ ಎಂದು ಆಮೇಲೆ ನಾವು ಕರಿತೀವಿ ಅವನ್ನ. ಯೇಸು ಸ್ವಾಮಿ ಸಮುದ್ರದ ತೀರದಲ್ಲಿ ಬರ್ತಾನೆ, ಅಲ್ಲೊಂದು ಸೀನ್ ನೋಡ್ತಾ ಇದ್ದೀವಿ. ಆ ಸೀನಲ್ಲಿ ಎಲ್ಲ ಬೆಸ್ತ್ರುಗಳು ಬಲೆಗಳನ್ನು ತೊಳಿತಾ ಇದ್ದಾರೆ, ರಾತ್ರಿ ಎಲ್ಲ ಕಷ್ಟ ಬಿದ್ದಿದ್ದಾರೆ. ಅವರ ಬಾಯಿಂದ ಹೇಳಿದ ಸಾಕ್ಷಿ ಅದು. ಇವರ ಅನುಭವ ಇಲ್ಲದೆ ಇರುವವರಲ್ಲ, ಇವರ ಕುಲ ಕಸುಬು ಮೀನು ಹಿಡಿಯೋ ಕಸುಬು. ಮನೆತನದ ಪೂರ್ತಿಯಾಗಿ ಮೀನು ಹಿಡ್ಕೊಂಡೇ ಬಂದವರು, ಅದರಲ್ಲೇ ಜೀವನ ಸಾಗಿಸಿದವರು. ಆದರೆ ಇವರಿಗೆ ಚೆನ್ನಾಗಿ ಗೊತ್ತು ಎಲ್ಲಿ ಮೀನು ಇರುತ್ತೆ, ಎಲ್ಲಿ ಬಲೆ ಹಾಕಿದ್ರೆ ಮೀನು ಸಿಗುತ್ತೆ ಅಂತ. ಇವರ ಅಭ್ಯಾಸ, ಇವರ ಎಕ್ಸ್ಪೀರಿಯನ್ಸ್, ಅನುಭವ ಇದೆಲ್ಲ ಕ್ರೋಢೀಕರಿಸಿ ಸತತ ಪ್ರಯತ್ನ ಮಾಡಿದ್ರು ಒಂದು ಸೀಗಡಿ ಸಿಗಲಿಲ್ಲ, ಅಂದರೆ ಒಂದು ಚಿಕ್ಕ ಮೀನು ಸಿಗಲಿಲ್ಲ. ನಿರಾಶೆ ಮಾತ್ರ. ಸೋತು ಬಂದಿರುವಂಥ ಇವರನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ನೀವು ಆಳಕ್ಕೆ ಬಲೆಗಳನ್ನು ಹಾಕ್ರಿ. ಆಮೆನ್. ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಕೇಳುತ್ತೇನೆ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಿ ಸೋತೋಗಿರುವಾಗ ಇನ್ನೊಂದು ಪ್ರಯತ್ನ ಮಾಡಿ ಅಂದರೆ ನೀವೇನು ಹೇಳ್ತೀರಾ? ನೀವು ಹೇಳಲಿಲ್ಲ ಆದರೂ ನಿಮ್ಮ ಮನಸ್ಸಲ್ಲೇ ಹೇಳ್ತೀರಾ, ಹಲ್ಲೆಲೂಯಾ, ಹೋಗಿ ಪಾಸ್ಟ್ರೇ, ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಏನೂ ನಡೆದಿಲ್ಲ, ಇನ್ನು ತಿರ್ಗಾ ಇನ್ನೊಂದು ಪ್ರಯತ್ನ, ನನ್ನ ಕೈಯಲ್ಲಿ ಆಗಲ್ಲ, ಆಗೋದಿಲ್ಲ, ಬಿಟ್ಬಿಡಿ ಪಾಸ್ಟ್ರೇ, ಇವತ್ತಿಗೆ ಏನು ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ, ಉಪವಾಸ ಇದ್ದರೂ ಪರವಾಗಿಲ್ಲ, ಬಡತನದಲ್ಲಿ ಜೀವನ ಮಾಡಿದ್ರೂ ಪರವಾಗಿಲ್ಲ, ಅದೇ ರೋಗದಲ್ಲಿದ್ದರೂ ಪರವಾಗಿಲ್ಲ, ಹೋಮಿಯೋಪತಿ ಆಲಿಯೋಪತಿ ಮತ್ತು ಏನು ಆಯುರ್ವೇದಿಕ್ಕು ಎಲ್ಲ ಪ್ರಯತ್ನ ಮಾಡಿದ್ವಿ, ಎಲ್ಲೂ ಪ್ರಯೋಜನ ಆಗಲಿಲ್ಲ, ಇನ್ನೊಂದು ಪ್ರಯತ್ನ ನನ್ನ ಕೈಯಲ್ಲಿ ಆಗೋದಿಲ್ಲ, ನನ್ನ ದಮ್ಮಯ್ಯ ನನ್ನ ಬಿಟ್ಬಿಡಿ ಅಂತ ಹೇಳುವವರು ಹೆಚ್ಚಿಗಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಲ್ಲೆಲ್ಲೂಯ್ಯ, ನೀವು ಆಳಕ್ಕೆ ಬಲೆಗಳನ್ನು ಹಾಕ್ರಿ. ಆದ್ದರಿಂದ ಸೀಮೋನ್ ಹೇಳ್ತಾ ಇದ್ದಾನೆ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೀವಿ, ಆದರೆ ನಿನ್ನ ಮಾತಿಗೆ ನಾವು ಬಲೆಗಳನ್ನು ಹಾಕ್ತೀವಿ. ಆಲ್ರೆಡಿ ಅರ್ಧ ತೊಳೆದು ಬಿಟ್ಟಿದ್ದೀವಿ, ಕ್ಲೀನ್ ಮಾಡಿಬಿಟ್ಟಿದ್ದೀವಿ, ಇನ್ನೊಂದು ಸತಿ ಹಾಕಿದ್ರೆ ತಿರ್ಗಾ ಕ್ಲೀನಿಂಗ್ ಕೆಲಸ ಇದೆ, ತಿರ್ಗಾ ಶ್ರಮ, ರಾತ್ರಿಯೆಲ್ಲ ನಿದ್ದೆ ಇಲ್ಲ, ಈಗ ಆಯಾಸ ಆಗಿದ್ದೀವಿ. ಅವರು ಯಾವ ಎಕ್ಸ್ಕ್ಯೂಸ್ ಹೇಳಲಿಲ್ಲ, ದೇವರ ಮಾತಿಗೆ ಓಗೊಟ್ಟರು. ಇವತ್ತು ನಿನ್ನನ್ನು ನನ್ನನ್ನು ದೇವರು ಜಯಪ್ರದವಾಗಿ ನಡೆಸೋದು ಯಾವ ರೀತಿಯಲ್ಲಿ ಗೊತ್ತೇ? ದೇವರ ಮಾತಿಗೆ ವಿಧಿಯರಾಗುವಾಗ. ಯಾರಾದರೂ ಅಂಥವರಿದ್ರೆ ಅವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಅಲ್ಲೆಲೂಯಾ, ಎಷ್ಟೇ ಪ್ರಯಾಸವಾಗಲಿ, ಎಷ್ಟೇ ಕಷ್ಟವಾಗಲಿ, ದೇವರ ಮಾತಿಗೆ. ಆಮೇ ನೋಡ್ರಿ, ಈ ಶಿಷ್ಯರಿಗೆ ಬೇಕಾದ್ರೆ ಹೇಳ್ಬೋದು, ನೋಡಪ್ಪ ನೀನು ಪ್ರೀಸ್ಟ್, ನೀನು ಪ್ರಸಂಗ ಮಾಡುವಂಥ ಗುರು, ನಿನಗೆ ದೇವಾಲಯದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋಕ್ಕೆ ಗೊತ್ತು, ಮೀನು ಹಿಡಿಯೋ ಕಸುಬು ನಿನಗೇನು ಗೊತ್ತು, ಮೀನು ಎಲ್ಲಿ ಸಿಗುತ್ತೆ ಸಿಗಲ್ಲ ಅನ್ನೋದು ನಮಗೆ ಗೊತ್ತು, ನಿನಗೇನು ಗೊತ್ತು? ಸೋತ್ರ, ನಮ್ಮ ಅನುಭವ ನಿನಗೇನಿದೆ? ನಿನ್ನ ಥರ ನಾನು ಪ್ರಸಂಗ ಮಾಡೋಕ್ಕೆ ಬರಲ್ಲ, ಆದರೆ ಮೀನು ಹಿಡಿಯೋ ವಿಷಯದಲ್ಲಿ ನೀನು ತಲೆ ಕೆಡಿಸ್ಕೊಂಬೇಡ, ನಿನಗಿಂತ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನೀನು ಬಡಗಿಯ ಮಗ, ನಾವು ಬೆಸ್ತ್ರು, ಇಲ್ಲಿ ಇರೋ ಪ್ರಾಬ್ಲಮ್ ಮೀನಿಂದು, ಮೀನು ವಿಷಯ ನಾವು ನೋಡ್ಕೋತೀವಿ ಅಂತ ಅವ್ರ ಹಿಂದೆ ಸರಿಯಲಿಲ್ಲ. ಅವರು ಒಂದೇ ಮಾತು ಹೇಳಿದ್ರು, ನಿನ್ನ ಮಾತಿಗೆ. ಇವತ್ತು ಯಾರಾದರೂ ಇದ್ದೀರಾ? ದೇವರೇ ಎಲ್ಲ ಪ್ರಯತ್ನ ಮಾಡಿ ಸೋತೋದೆ, ಆದರೂ ಇವತ್ತು ನಿನ್ನ ವಾಕ್ಯದ ಮುಂದೆ ನಿನ್ನ ಮಾತಿಗೆ ನಾನು ವಿಧಿಯನಾಗ್ತೀನಿ, ಏನೆಲ್ಲ ಬಂದರೂ ಸರಿ ಪ್ರಯತ್ನ ಮರಳಿ ಪ್ರಯತ್ನವ ಮಾಡು ಅಂದ ಹಾಗೆ ನಾನು ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ಅನ್ನುವವರು ಮಾತ್ರ ಸೋತು ಹೋಗದೆ, ಅಲ್ಲಲ್ಲಿ ಸೋತು ಕೈ ಚೆಲ್ಲಿ ಬಿಡದೆ, ಇನ್ನು ಆಗೋದಿಲ್ಲ ಅಂತ ಹೇಳದೆ, ಇವತ್ತು ಹೇಳ್ರಿ ಯೇಸುವಿನ ನಾಮದಲ್ಲಿ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಎಲ್ಲವರೆಗೂ ಪ್ರಯತ್ನ ಮಾಡ್ತೀನಿ, ಜಯಿಸೋವರೆಗೂ ಬಿಡೋದಿಲ್ಲ, ಕಾರಣ ನನ್ನ ಯೇಸು ಜಯಿಸಿರೋದ್ರಿಂದ ನಾನು ಜಯಿಸಲೇಬೇಕು, ಗುರುವಿನಂತೆ ಶಿಷ್ಯನಾಗಬೇಕು. ಜಯ, ಜಯಕ್ಕೆ ಮುಂಚೆ ಒಂದು ಸೋಲಿದೆ.
ಸತತವಾಗಿ ಸೋಲುವವನಿಗೆ ಜಯ ಕಣ್ಣು ಮುಂದೆ ನಿಂತರೂ ಅವನು ಕಾಣಕ್ಕೆ ಇಷ್ಟಪಡಲ್ಲ. ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ಸೋಲು ಗೆಲುವಿನ ಮೆಟ್ಟಲು ಅಂತ. ಸೋಲು ಗೆಲುವಿನ ಮೆಟ್ಟಲು. ನೀನು ಫೇಲ್ ಆದಾಗ ಒಂದೊಂದು ದಿನ ನೀನು ನೋ ಅಂತ ಹೇಳಬೇಡ, ಸೋತು ಹೋಗಬೇಡ. ಈ ಸೋಲು ನನ್ನನ್ನು ಜಯಶಾಲಿಯಾಗಿ ನಡೆಸುತ್ತೆ. ಆಮೆನ್. ನನ್ನನ್ನು ಜಯಶಾಲಿಯಾಗಿ ನಡೆಸುತ್ತೆ. ಆ ಗುರಿ ನಿಮ್ಮಲ್ಲಿ ಇರಬೇಕು. ಇನ್ನು ಗಮನಿಸ್ರಿ, ಇದು ಯಾವ ರೀತಿ ಮುರಿಲಿಕ್ಕೆ ಸಾಧ್ಯ? ಎಂಟನೇ ವಾಕ್ಯ ಓದ್ರಿ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ನಾನು ಪಾಪಾತ್ಮನು. ಫಸ್ಟ್ ಏನು ಹೇಳ್ದ? ನೀನು ರಬಿ, ನೀನು ಗುರುವೇ, ಸಾರ್, ಸೋತ್ರ. ಈಗ ಹೇಳ್ತಾ ಇದ್ದಾನೆ, ನಾನು ಪಾಪಾತ್ಮ, ನನ್ನನ್ನು ಬಿಟ್ಟು ಹೋಗ್ಬಿಡು, ನಾನೇನೋ ಗೊತ್ತಿಲ್ಲದ್ರೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು, ನನ್ನ ತಂಟೆಗೆ ಬರಬೇಡ ಅಂತ. ಆಮೇನ್. ಗಮನಿಸ್ರಿ ಎಂಟನೇ ವಾಕ್ಯ. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಪ್ರೈಸ್ ಗಾಡ್. ನೀನು ಹಿಡಿತಿದ್ದವನನ್ನ ಮನುಷ್ಯನ ಹಿಡಿಯುವ ಹಾಗೆ ರೂಪಾಂತರ ಮಾಡಿದನು. ನಿನ್ನ ಸೋಲನ್ನ ದೇವರು ಜಯವಾಗಿ ನಡೆಸೋದು ಮಾತ್ರವಲ್ಲ, ಆ ಜಯ ಅನೇಕರ ಕಡೆಗೆ ತಲುಪಿಸೋದಕ್ಕೆ ದೇವರು ಉಪಯೋಗಿಸುವಂತನಾಗಿದ್ದಾನೆ. ಅದರ ಅರ್ಥ ಏನು? ನೀನೊಂದು ರೋಗಿಯಾಗಿದ್ರೆ ದೇವರು ನಿನ್ನ ರೋಗ ಸೌಖ್ಯ ಮಾಡಿ ಬಿಡೋದಲ್ಲ, ನೀನು ರೋಗಿಗಳನ್ನ ಸೌಖ್ಯ ಮಾಡುವ ಕೃಪಾವರ ಉಳ್ಳ ವ್ಯಕ್ತಿಯಾಗಿ ದೇವರು ರೂಪಾಂತರ ಮಾಡ್ತಾನೆ. ನೀನೊಂದು ರೋಗಿ, ಅಯ್ಯೋ ನನಗೆ ಡಾಕ್ಟರ್ ಹೇಳಿದ್ದಾರೆ ಕ್ಯಾನ್ಸರು ಅಂತ, ಆದರೆ ದೇವರು ಡಾಕ್ಟರ್ ಏನಾದರೂ ಹೇಳಿ, ನೀನು ನನ್ನ ನಂಬ್ತೀಯ, ನಂಬುತ್ತೀನಿ ಅಂದಿದ್ದೆ. ದೇವರ ಸೌಖ್ಯ ನಿನ್ನ ಮೇಲೆ ಬಂದಾಗ ನಿನಗೆ ಕ್ಯಾನ್ಸರ್ ರೋಗದಿಂದ ಸೌಖ್ಯವಾಗಿರೋದು ನಿನ್ನ ಸೌಖ್ಯಕ್ಕೆ ಸೋತ್ರ ಹೇಳಕ್ಕೆ ಮಾತ್ರ ಅಲ್ಲ, ಕ್ಯಾನ್ಸರ್ ರೋಗದಲ್ಲಿ ಇರುವವರು ಅನೇಕರನ್ನ ಸೌಖ್ಯ ಮಾಡೋದಕ್ಕೆ ದೇವರು ನಿನ್ನನ್ನು ಆಯುಧವಾಗಿ ಉಪಯೋಗಿಸ್ತಾನೆ. ಆಮೇ. ಇನ್ನ ಈ ಫೇಲೂರ್ ಎಂಬ ಸರ್ಕಲ್, ಸೋಲು ಎಂಬ ಸರ್ಕಲ್ನ ಮುರಿದು ಜಯದ ಕಡೆಗೆ ದೇವರು ನಿಮ್ಮನ್ನು ನಡೆಸ್ತಾನೆ. ಗಮನಿಸ್ರಿ, ಮತ್ತಾಯನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯದ ಕಡೆಗೆ ಬನ್ನಿರಿ. 14ನೇ ಅಧ್ಯಾಯ. ಯಾವ ರೀತಿ ನಾವು ಗೆಲ್ಲಲಿಕ್ಕೆ ಸಾಧ್ಯ? ಈ ಸೋಲು ಎಂಬ ಆ ಸರ್ಕಲನ್ನು ಯಾವ ರೀತಿ ಮುರಿಲಿಕ್ಕೆ ಸಾಧ್ಯ? 25ನೇ ವಾಕ್ಯ. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ. ನಾನು. ಗಮನಿಸ್ರಿ, ನಾವು ಏನ್ ಕಂಡು ಕಾರ್ಯಗಳನ್ನ ನೋಡ್ತಾ ಇದ್ದೀವೋ ಅದನ್ನೇ ನಾವು ನಂಬೋದು. ಸ್ವಲ್ಪ ವ್ಯತ್ಯಾಸಕರವಾಗಿ ಏನಾದರೂ ಕಂಡ್ರೆ ಅಪ್ಪ ಅದೇನೋ ದೆವ್ವ ಇರಬೇಕು, ಭೂತ ಇರಬೇಕು ಅಂತ. ಇಲ್ಲಿ ಶಿಷ್ಯರನ್ನ ಗಮನಿಸಿ ಪ್ರಿಯರೇ, ಯೇಸು ಸ್ವಾಮಿ ಇದುವರೆಗೂ ದಡದಲ್ಲಿ ನಡೀತಾ ಇದ್ರು, ರೋಗಿಗಳನ್ನ ಸೌಖ್ಯ ಮಾಡ್ತಾ ಇದ್ರು, ಅದ್ಭುತಗಳನ್ನು ನಡೆಸ್ತಾ ಇದ್ರು, ಪಾಪಿಗಳನ್ನ ಮನ ತಿರುಗಿಸ್ತಾ ಇದ್ರು, ಸೇವೆ ಇದನ್ನೆಲ್ಲ ಶಿಷ್ಯರು ನೋಡಿದ್ರು. ಆದರೆ ಒಂದು ದಿನ ಯೇಸು ನೀರಿನ ಮೇಲೆ ನಡ್ಕೊಂಬರ್ತಾ ಇದ್ದಾರೆ. ನೀರಿನ ಮೇಲೆ ನಡ್ಕೊಂಬರೋ ಯೇಸುವನ್ನು ಕಂಡಾಗ ಶಿಷ್ಯರು ಹೇಳ್ತಾರೆ ಭೂತ ಎಂದು. ಕಾರಣ ಇವರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಇವರು ಚಿಂತೆ ಮಾಡಿರ್ತಾರೆ. ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿ ಬಂದರೆ ಭೂತ ಅಂದ್ಬಿಡ್ತಾರೆ. ಆಮೇನ್. ಯೇಸುವಿಗೆ ಗೊತ್ತು, ಯೇಸು ಅಲ್ಲಿ ಬಂದಿರೋದೇನು ಗೊತ್ತಾ, ನಿನ್ನ ದೋಣಿ ಮುಳುಗದೆ ಅದನ್ನು ದಡ ಸೇರಿಸ್ಬೇಕು. ಬೆಳಗಿನ ಜಾವ ಮುಂಜಾನೆ ಯೇಸು ಬರ್ತಾ ಇದ್ದಾನೆ. ಅಲ್ಲ ಕಲ್ಲೋಲವಾಗುತ್ತಿರುವಂಥ ಈ ದೋಣಿ,
ಯೇಸು ದೋಣಿಯಲ್ಲಿ ಆ ನೀರಿನಲ್ಲಿ ನಡ್ಕೊಂಡು ಬರುವಾಗ ಶಿಷ್ಯರಾದಂಥ ಪೇತ್ರನ ಕೇಳ್ತಾನೆ, ಅದು ನನ್ನ ಸ್ವಾಮಿನೇ ಆಗಿದ್ರೆ ನನಗೂ ನೀರಲ್ಲಿ ನಡೀಬೇಕು. ಯೇಸು ನೋ ಅಂತ ಹೇಳಲಿಲ್ಲ, ಬಾ ಅಂದನು. ಇವತ್ತು ಕೆಲವರನ್ನ ಯೇಸು ಸ್ವಾಮಿ ಕರೀತಾ ಇದ್ದಾನೆ, ನಾನು ಮಾಡಿದ್ದಕ್ಕಿಂತ ಮಹತ್ ಕಾರ್ಯಗಳನ್ನು ನೀವು ಮಾಡುವವರಾಗಿರ್ತೀರಾ, ಅದಕ್ಕಿಂತ ಹೆಚ್ಚಿನದು ನೀವು ಮಾಡ್ತೀರಾ. ಯಾಕೆ ಯೇಸು ಸ್ವಾಮಿ ಹೇಳಿದನು, ನಾನು ನೀರಲ್ಲಿ ನಡೆದ್ರೆ ನೀವು ನೀರಲ್ಲಿ ನಡೀತೀರಾ, ನಾನು ರೋಗಿಯನ್ನು ಸೌಖ್ಯ ಮಾಡಿದ್ರೆ ನೀವು ರೋಗಿಗಳನ್ನು ಸೌಖ್ಯ ಮಾಡ್ತೀರಾ, ನಾನು ದೆವ್ವಗಳನ್ನು ಓಡಿಸಿದ್ರೆ ನೀವು ದೆವ್ವಗಳನ್ನು ಓಡಿಸುವಂತೆ ಮಾಡ್ತೇನೆ. ಕಾರಣ ನೀವು ಸೋತವರಲ್ಲ, ನೀವು ಜಯಶಾಲಿಗಳಾಗಿದ್ದೀರಾ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರ ಮಾತಿಗೆ ಶಕ್ತಿ ಇದೆ. ದ ಪವರ್ ಆಫ್ ವರ್ಡ್, ದೇವರ ಮಾತಿಗಿರುವ ಅಧಿಕಾರದ ಶಕ್ತಿ. ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ವ್ಯತ್ಯಾಸಗಳು ನಡೆಯುತ್ತೆ. ಎರಡನೇದಾಗಿ, ಅಭಿಷೇಕ ನಿಮ್ಮ ಜೀವನವನ್ನೇ ವ್ಯತ್ಯಾಸ ಜಯದ ಕಡೆಗೆ ಕೊಂಡೊಯ್ಯೋದು. ಅಭಿಷೇಕ ಇಲ್ಲದಿದ್ದರೆ ನೀವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರ ಜೀವನದಲ್ಲಿ ಪ್ರತ್ಯೇಕವಾಗಿ ದೇವರು ತನಗಾಗಿ ಪರಿಶುದ್ಧವಾಗಿ ಬೇರ್ಪಟ್ಟ ವ್ಯಕ್ತಿಗಳ ಮೇಲೆ ದೇವರ ಅಭಿಷೇಕವನ್ನು ಕಳಿಸ್ತಾನೆ. ಎಲ್ಲರಿಗೂ ಅಭಿಷೇಕ ಬೇಕು ಅಂತ ಆಸೆ ಇದೆ, ಎಲ್ಲರೂ ಅದೇ ರೀತಿ ಅದಕ್ಕಾಗಿ ದಾಹ ಉಳ್ಳವರಾಗಿರಬೇಕು. ಎಲ್ಲರ ಮೇಲೂ ದೇವರ ಆತ್ಮನನ್ನು ಕಳಿಸ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅಂತ್ಯಕಾಲದಲ್ಲಿ ಸಕಲ ಜನಾಂಗದ ಮೇಲೆ ನನ್ನ ಆತ್ಮನನ್ನು ನಾನು ಕಳಿಸ್ತೀನಿ. ಕಳಿಸೋದಿಲ್ಲ ಅಂತ ಹೇಳಲಿಲ್ಲ, ಆತ್ಮನ ಬರೋದು ಏತಕ್ಕೋಸ್ಕರ, ನಿಮ್ಮನ್ನು ಸಕಲ ಸತ್ಯದಲ್ಲಿ ದಾರಿ ನಡೆಸೋದಕ್ಕೆ, ನಿಮ್ಮನ್ನು ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಹುಟ್ಟಿಸ್ಲಿಕ್ಕಾಗಿ ಅವನು ನಿಮ್ಮ ಬಳಿಗೆ ಬರ್ತಾ ಇದ್ದಾನೆ. ಈಗೋ ಆ ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಮೇಲೆ ಬಂದರೆ ಏನಾಗುತ್ತೆ? ನೀನು ನೊಗಗಳನ್ನು ಮುರಿತೀಯ, ಆ ಶಾಪದ ನೊಗಗಳನ್ನು ಮುರಿತೀಯ, ಆ ರೋಗದ ನೊಗಗಳನ್ನು ಮುರಿತೀಯ, ಆ ಬೆಂಧನಗಳನ್ನು ಬಿಚ್ಚುತ್ತೀಯ, ಆ ನೊಗದ ಕಣ್ಣಿಗಳನ್ನು ಬಿಚ್ಚುತ್ತೀಯ. ಅಲ್ಲೆಲ್ಲೂಯ್ಯ ಕುರುಡು ಕಣ್ಣುಗಳನ್ನು ನೀನು ತೆರೀಲಿಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ ಕಾರಣ ಏನು ಗೊತ್ತಾ? ನಿನ್ನ ಮೇಲಿರೋ ಅಭಿಷೇಕ. ಈ ಅಭಿಷೇಕ ಕೇವಲ ಅನ್ಯ ಭಾಷೆ ಮಾತಾಡಿ ಹೋಗೋದಕ್ಕಲ್ಲ. ಇವತ್ತು ನಿನ್ನನ್ನು ಜಯೋತ್ಸವವಾಗಿ ನಡೆಸಬೇಕಾದ್ರೆ ಎರಡನೇದಾಗಿ, ಒಂದು ದೇವರ ಮಾತು. ಇಲ್ಲಿ ಪೇತ್ರನ ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ, ನಿನ್ನ ಮಾತಿನ ಮೇರೆಗೆ. ಎರಡು, ಅಭಿಷೇಕದ ಮೇರೆಗೆ. ಬಿಡುಗಡೆ ಹೆಂಗಾಗೋದು? ಅಭಿಷೇಕದ ಮೂಲಕ. ನಾನು ಮೂರನೇದಾಗಿ, ಯೇಸುವಿನ ರಕ್ತದಿಂದ ನಿಮಗೆ ಬಿಡುಗಡೆ ಉಂಟಾಗುತ್ತೆ. ಬಿಡುಗಡೆ ಉಂಟಾಗೋದಕ್ಕೆ ದ ಪವರ್ ಆಫ್ ದ ಬ್ಲಡ್, ಯೇಸುವಿನ ರಕ್ತಕ್ಕೆ ಸಾಮರ್ಥ್ಯ ಇದೆ. ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 12, ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 12:11 ಹೇಳುತ್ತೆ, ಅವರು ದೇವರ ಕುರಿಯಾದಾತನ ರಕ್ತದ ಬಲದಿಂದ. ಯಾರು ಜಯಿಸಿದವರು? ಯಾರು ಜಯಿಸಿದವರು? ಯೇಸುವಿನ ರಕ್ತದಲ್ಲಿ ವಿಮೋಚಿತರಾದವರು. ಅವರು ಯೇಸು ಕುರಿಯಾದಾತನ ರಕ್ತದ ಬಲದಿಂದಲೂ, ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ನಾನು ನೀನು ಸೈತಾನನನ್ನು ಜಯಿಸಬೇಕಾದ್ರೆ ಯೇಸುವಿನ ರಕ್ತ ನನ್ನಲ್ಲೂ ನಿನ್ನಲ್ಲೂ ಹರಿಯಬೇಕಾಗಿದೆ. ಆ ಕಾಲ್ವರಿ ಸಿಲುಬೆಯಲ್ಲಿ ಯೇಸು ಸುರಿಸಿದ ರಕ್ತ. ಆಮೇನ್. ದೇವರ ವಾಕ್ಯ ಹೇಳ್ತದೆ, ಹಿಂದಿನ ಕಾಲದಲ್ಲಿ ಸಂಹಾರ ದೂತನು ಬಂದಾಗ ಇಸ್ರಾಯೇಲ್ ಜನರ ಪಾಳ್ಯದಲ್ಲಿ ದೇವರು ಹೀಗೆ ಹೇಳಿದನು, ನಿಮ್ಮ ಮನೆಗಳ ಹೊಸ್ತಲ ಮೇಲೆ, ಬಾಗಿಲುಗಳ ನಿಲು ಪಟ್ಟಿಗಳ ಮೇಲೆ ರಕ್ತದ ಗುರುತಿದ್ರೆ, ಅಂದರೆ ಯಜ್ಞದ ಕುರಿಯಾದಾತನ ರಕ್ತದ ಗುರುತಿದ್ರೆ, ಆ ಕುರಿಯ ರಕ್ತದ ಗುರುತಿದ್ರೆ ಆ ಮನೆಯಲ್ಲಿ ಸಂಹಾರ ದೂತನು ಬರೋದಿಲ್ಲ, ಪ್ರವೇಶ ಮಾಡೋದಿಲ್ಲ. ನಾನು ಕೇಳ್ತೀನಿ ಪ್ರೀತಿಯ ದೇವ ಮಕ್ಕಳೇ, ಹಳೆ ಒಡಂಬಡಿಕೆಯಲ್ಲಿ ಹೊಸ್ತಲುಗಳ ಮೇಲೆ, ಬಾಗಿಲ ಮೇಲೆ ಹಚ್ಚಿದ ರಕ್ತಕ್ಕೆ ಅಷ್ಟೊಂದು ಪವರ್ ಇದ್ದರೆ ಇವತ್ತು ನಿನ್ನನ್ನು ನನ್ನನ್ನು ಯೇಸುವಿನ ರಕ್ತದಿಂದ
ತೊಳೆದು ಶುದ್ಧಿ ಮಾಡಿ ಮಗನಾಗಿ ಮಗಳಾಗಿ ಸ್ವೀಕರಿಸಿರುವಾಗ ಈ ರಕ್ತಕ್ಕೆ ಎಷ್ಟು ಪವರ್ ಇರಬಹುದು. ಹಲ್ಲೆಲೂಯಾ. ಈ ರಕ್ತದಿಂದ ನಮಗೆ ಜಯ ಇದೆ. ಆಮೆನ್. ನಾಲ್ಕು, ನಂಬಿಕೆ. ನಂಬಿಕೆಯಿಂದ ನಮಗೆ ಜಯ ಇದೆ. ದ ಪವರ್ ಆಫ್ ಫೇತ್. ನಂಬಿಕೆ. ವಾಟ್ ಇಸ್ ಫೇತ್? ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಹೇಳ್ತದೆ. ಎ ಗಾಡ್ಸ್ ಪ್ರಾಮಿಸ್. ದೇವರ ವಾಗ್ದಾನ. ನಂಬಿಕೆಯಿಂದಲೇ ನಾವು ದೇವರ ಮಕ್ಕಳಾದವು. ನಂಬಿಕೆಯಿಂದಲೇ ನಮಗೆ ಜಯ ದೊರಕಿದ್ದು. ಎಲ್ಲ ವಿಧದಲ್ಲೂ ನಮಗೆ ಜಯ ಹೆಂಗೆ ಸಿಕ್ಕಿತ್ತು? ನಂಬಿದ್ವಿ. ದೇವರು ನಮ್ಮನ್ನು ಸಹಾಯ ಮಾಡ್ತಾನೆ. ಪರಿಶೋಧನೆಗಳನ್ನು ಜಯಿಸೋದಕ್ಕೆ ನಂಬಿಕೆ ಬೇಕಾಗಿತ್ತು. ದೇವರ ವಾಕ್ಯ ಹೇಳುತ್ತದೆ, ಅಬ್ರಹಾಮನ ಜೀವನದಲ್ಲಿ ಪರಿಶೋಧನೆ ಬಂತು. ತನ್ನ ಮಗನಾದ ಈಸಾಕನನ್ನು ಯಜ್ಞ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗಲೂ ಅವನ ನಂಬಿಕೆಯಿಂದಲೇ ಪರಿಶೋಧನೆಯನ್ನು ಜಯಿಸಿದನು. ಅವನಿಗೆ ದೇವರು ಯಹೋವ ಹಿರಿಯಾಗಿ ಇಳಿದು ಬಂದವನಾಗಿದ್ದನು. ದೇವರ ವಾಕ್ಯ 1 ಕೊರಿಂಥ 10:13 ಹೇಳುತ್ತದೆ, ನಿಮಗೆ ಮನುಷ್ಯನ ಸಹಿಸಿಕೊಳ್ಳಬಹುದಾದಂಥ ಪರಿಶೋಧನೆಯ ವಿನಃ ಅದಕ್ಕಿಂತ ಹೆಚ್ಚಿನದನ್ನು ಅವನು ಬರಗೊಡಿಸೋದಿಲ್ಲ. ಅದಕ್ಕಿಂತ ಹೆಚ್ಚಿನದನ್ನು ಬರಗೊಡಿಸೋದಿಲ್ಲ. ಪ್ರೀತಿಯ ದೇವ ಜನರೇ, ನಿಮಗೆ ನಂಬಿಕೆ ಇರಬೇಕು. 5ನೇದು, ದ ಪವರ್ ಆಫ್ ವರ್ಷಿಪ್. ಆರಾಧನೆ. ಯಾರು ಜಯಿಸ್ತಾನೋ ಅವನ ಸಂತೋಷವಾಗಿ ಆರಾಧಿಸ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅಂತ್ಯಕಾಲದಲ್ಲಿ ಶತ್ರುವನ್ನು ಎದುರಿಸೋದಕ್ಕೆ ಸರ್ವ ಆಯುಧಗಳನ್ನು ತರಿಸಿಕೊಳ್ಳಬೇಕು. ಆರಾಧನೆ ಎನ್ನುವುದು ಒಂದು ಆಯುಧವಾಗಿರುತ್ತದೆ. ಶತ್ರುವಿಗೆ ವಿರುದ್ಧವಾಗಿ ಉಪಯೋಗಿಸುವ ಆಯುಧ ಅದಾಗಿರುತ್ತದೆ. ನಾನು ನೀನು ಜಯಿಸಬೇಕಾ? ಆರಾಧನೆ ಮಾಡಬೇಕು. ಕೆಲವರೆಲ್ಲ ಹೇಳ್ತಾರೆ, ನನಗೆ ಕೈ ಎತ್ತಕ್ಕಾಗಲ್ಲ, ಮೈ ಬಯ ಭಾರಿ ನೋವುತ್ತಾ ಇದೆ, ಅದಕ್ಕೆ ಚಪ್ಪಾಳೆ ತಟ್ಟಕ್ಕಾಗೋದಿಲ್ಲ. ಅಯ್ಯೋ ಪ್ರೀತಿಯ ದೇವ ಜನರೇ, ನೀನು ಎಷ್ಟು ಗಟ್ಟಿಯಾಗಿ ದೇವರನ್ನ ಆರಾಧನೆ ಮಾಡ್ತೀಯೋ. ಸುಮ್ಗೆ ಕಿರ್ಚೋರಲ್ಲ ನಾನು ಹೇಳ್ತಾ ಇರೋದು. ಕೆಲವರು ಸುಮ್ಗೆ ಅಯ್ಯೋಯ್ಯೋ ಆ ಊ ಅಂತ ಕಿರಿಸ್ತಾರೆ. ಅಲ್ರಿ, ಅದು ಆರಾಧನೆ ಅಲ್ಲ, ಅದು ನರಕ ಯಾತನೆ. ಅದು ಆರಾಧನೆ ಅನ್ನೋದು ಅಪ್ಪ ಮಗ ಸಂತೋಷವಾಗಿ ಬೆರೆಯುವಾಗ ಉಂಟಾಗುವ ಆನಂದ ಬಾಷ್ಪ ಇದೆಯಲ್ಲ. ಸೂತ್ರ ಬರಲಿಲ್ಲ. ಆರಾಧನೆ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ. ಆರಾಧನೆ ಎಲ್ಲಿದೆಯೋ ಅಲ್ಲಿ ಜಯ ಇದೆ. ನೀನು ಆರಾಧನೆ ಮಾಡೋ ವ್ಯಕ್ತಿಯಾದರೆ ನಿನ್ನ ಜೀವನ ಜಯಪ್ರದವಾಗಿರುತ್ತೆ. ನಿನ್ನ ಮನೆಯಲ್ಲಿ ಆರಾಧನೆ ಬೆಳಗಿದ್ರೆ, ಅಲ್ಲಲ್ಲೂಯ ಮೊಳಗಿದ್ರೆ, ಆರಾಧನೆ ಮೊಳಗಿದ್ರೆ ನಿನ್ನ ಕುಟುಂಬದಲ್ಲಿ ಜಯ ಇರುತ್ತೆ. ನೀನು ಹೋಗುವ ಬಿಸ್ನೆಸ್ನಲ್ಲಿ ನೀನು ಆರಾಧನೆ ಮಾಡೋ ವ್ಯಕ್ತಿ ಆದರೆ ಆ ಬಿಸ್ನೆಸ್ ಸಕ್ಸಸ್ ಆಗಿರುತ್ತೆ. ಆರಾಧನೆ ಮಾಡಬೇಕು. ಕೆಲವರು ಆರಾಧನೆ ಮಾಡೋದೇ ಇಲ್ಲ. ನೀವು ಎಷ್ಟಾದರೂ ವಾಕ್ಯ ಹೇಳ್ರಿ, ಕುತ್ಕೊಂಡಿದ್ದೆ ಮಾಡ್ಕೊಂಡು ಕೇಳ್ಕೊತೀನಿ ಅಂತ. ಆರಾಧನೆಯೇ ಮಾಡಲ್ಲ. ಆರಾಧನೆ ಮಾಡಿಲ್ವ, ನಿನಗೆ ಬಿಡುಗಡೆ ಇಲ್ಲ. ಎರಿಕೋ ಗೋಡೆ ಬಿದ್ದಿದ್ದು ತೋಳ್ಬಲದಿಂದ ಅಲ್ಲ, ಆರಾಧನೆಯ ಫಲದಿಂದ. ಇಸ್ರಾಯೇಲ್ ಜನರು ಸ್ತೋತ್ರ ಹೇಳುವಾಗ ಅದರ ಅಡಿಪಾಯದ ಕಲ್ಲುಗಳು ಅಲೆದಾಡ್ತು, ಗೋಡೆ ಬಿದ್ದೋಯ್ತು. ಹಾಗಾದ್ರೆ ಇವತ್ತು ನೀವು ಸ್ತೋತ್ರ ಹೇಳುವಾಗ ನಿಮಗೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಶತ್ರು ಇಟ್ಟಿರುವ ಎಲ್ಲ ಕೋಟೆಗಳು ಅದರ ಅಡಿಪಾಯದ ಕಲ್ಲುಗಳವರೆಗೂ ಅಲುಗಾಡ್ಬಿಡುತ್ತೆ. ಅದಕ್ಕೆ ರೀ ಆರಾಧನೆ ಮಾಡಬೇಕು ಅನ್ನೋದು, ಅದಕ್ಕೆ ಸ್ತೋತ್ರ ಹೇಳಬೇಕು ಅನ್ನೋದು, ಅದಕ್ಕೆ ದೇವರನ್ನ ಸ್ತುತಿಸ್ಬೇಕು ಅನ್ನೋದು, ಅದಕ್ಕೆ ದೇವರಿಗೆ ಮಹಿಮೆ ಕೊಡಬೇಕು ಅನ್ನೋದು. ಆಮೇ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಆರಾಧನೆಗೆ ಬರುವಾಗ ನೀನು ಹೆಂಗೆ ಬರಬೇಕು ಗೊತ್ತಾ? ಉತ್ಸಾಹದಿಂದ ಓಡಿ ಬರಬೇಕು. ಯಾರೋ ಬಲವಂತಕ್ಕಾಗಿ ಬರೋಂಗಿಲ್ಲ. ಸ್ತೋತ್ರ ಹೆಂಡತಿಯಲ್ಲಿ ಎಳಿಬೇಕು. ರೀ ಎದ್ದೋಳ್ರಿ, ಭಾನುವಾರ ಕಣ್ರಿ. ಅವಾಗ ಗಂಡ ಹೇಳೋದು, ಬಿಡ ಇವತ್ತು ಭಾನುವಾರ ಒಂದಿನ ನಿದ್ದೆ ಮಾಡ್ತೀನಿ. ವಾರ ಎಲ್ಲ ಕೆಲಸ ಮಾಡೋದಕ್ಕೆ ಬೆಳಿಗ್ಗೆನೆ ಎದ್ದೋಡೋಗ್ತಾನೆ. ಆರಾಧನೆ ಮಾಡೋದಕ್ಕೆ ಬೆಳಿಗ್ಗೆ ಎದ್ದೋಳಕ್ಕೆ ಮೈ ಭಾರ. ಆಮೇ ನೀವು ಸೋತ್ರ ಹೇಳಲಿಲ್ಲ. ಆಮೇ ನಿಮ್ಮ ಮಕ್ಕಳನ್ನ ಎಬ್ಬಿಸ್ರಿ ಬೆಳಿಗ್ಗೆನೆ, ನೀವು ಎದ್ದೋಳ್ರಿ ಬೆಳಿಗ್ಗೆನೆ. ಆರಾಧನೆಗಾಗಿ ಉತ್ಸಾಹದೊಂದಿಗೆ ಓಡಬೇಕು. ಭಾರದಿಂದ ಅಲ್ಲ, ಯಾರೋ ನೂಕೊಂಬರೋದಲ್ಲ. ನಾಯಿನ ಪಟ್ಟಣದಲ್ಲಿ ವಿಧವೆಗೆ ಒಬ್ಬ ಮಗ ಇದ್ನಂತೆ. ಆದರೆ ಅವನು ಸತ್ತಿದ್ನಂತೆ. ಅವನನ್ನು ಒತ್ಕೊಂಡು ಬಂದವರು 4 ಜನ ಅಂತೆ. ಎಲ್ಲ ಅಂತೇನೆ. ಸೋತ್ರ
ಯೇಸು ಬಂದಿದ್ದು ಶವ ಸಂಸ್ಕಾರ ಮಾಡೋದಕ್ಕಲ್ಲ ಪುನರುತ್ಥಾನದ ಸೇವೆ ಮಾಡೋದಕ್ಕೆ ನಿನ್ನನ್ನ ಒತ್ತುಕೊಂಡ ಅವಶ್ಯಕತೆ ಇಲ್ಲ ನೀನು ಓಡಿ ಬರಬೇಕು ಸತ್ತವರನ್ನ ಒತ್ತುಕೊಂಡು ಬರ್ತಾರೆ ಜೀವಂತ ಇರೋರನ್ನ ಯಾರು ಒತ್ತುಕೊಂಡು ಬರ ಅವಶ್ಯಕತೆ ಇಲ್ಲ ನೀನು ಆತ್ಮಿಕವಾಗಿ ಸತ್ರ ನಿನ್ನ ನಾಲ್ಕು ಜನ ಒತ್ತುಕೊಂಡು ಬರಬೇಕು ಚಟಾಕಟಿ ಸೋತ್ರ ನಮಗೆಲ್ಲ ಬೇಕು ಆಶೀರ್ವಾದ ಬೇಕು ಅದನ್ನೇನು ನಮ್ಮ ಕೆಲವರೆಲ್ಲ ಹಿಂಗೆ ಹೇಳೋದು ನಮ್ಮ ಏರಿಯಾಗೆ ಗಾಡಿನೇ ಹಾಕಿಲ್ಲ ಅದಕ್ಕೆ ಆರಾಧನೆಗೆ ಬರಲಿಲ್ಲ ಅಂತ ಇವ್ರ ಏರಿಯಾಗೆ ನಾವು ಬಸ್ ಹಾಕಿದ್ರೇ ಇವ್ರು ಬರೋದಂತೆ ನಿನ್ನ ಆಶೀರ್ವಾದಕ್ಕೋಸ್ಕರ ನೀನು ಓಡಿ ಬರಬೇಕು ನಿನ್ನ ಬಿಡುಗಡೆಗಾಗಿ ನೀನು ಓಡಿ ಬರಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ತ್ಯಾಗ ಸಹಿಸ್ಕೊಂಡು ನಿನಗೆ ಆಸಕ್ತಿ ಎಷ್ಟಿದೆಯೋ ದೇವರು ಅದೇ ರೀತಿ ನಿನಗೆ ಬಿಡುಗಡೆಯನ್ನು ದೇವರು ಆಸಕ್ತಿಯಿಂದ ಮಾಡ್ತಾನೆ ನೀನು ಯಾರಿಗೋಸ್ಕರ ಕಷ್ಟ ಬಿದ್ದು ಬಂದರೆ ಹಾ ಅವ್ರ ಬಲವಂತಕ್ಕೆ ನಾನು ಬಂದೆ ನಾನೇನು ಬರಲಿಲ್ಲ ದೇವರು ಹೇಳ್ತಾನೆ ಬಿಡು ನಿನಗೆ ಹಂಗೆ ಬಂದು ಹೋಯ್ತಾ ಇರು 10 ವರ್ಷ ಆದರೂ ನಿನ್ನ ಬಿಡುಗಡೆ ಆಗಿರಲ್ಲ ಒಬ್ಬ ಆಸಕ್ತಿಯಿಂದ ಬರೋನು 10 ನಿಮಿಷದಲ್ಲಿ ಬಿಡುಗಡೆ ಒಂದು ಎದ್ದು ಹೋಗ್ತಾ ಇರ್ತಾನೆ ಸೋತ್ರ 38 ವರ್ಷದಿಂದ ಬಿದ್ದಿದ್ದ ಕೊಳದ ಹತ್ರ ಬಿಡುಗಡೆನೇ ಒಂದಿಲ್ಲ ಅವನಿಗಿಂತ ನಿನ್ನೆ ಮೊನ್ನೆ ಬಂದವರೆಲ್ಲ ಎದ್ದು ಓಡಾಕ್ತಾ ಹೋಗ್ತಾ ಇದ್ರು ಸೋತ್ರ ನಿನ್ನೆ ಮೊನ್ನೆ ಬಂದವರೆಲ್ಲ ಬಿಡುಗಡೆ ಹೊಂತಾ ಇದ್ದಾರೆ ನೀವು ಮಾತ್ರ 1 ವರ್ಷ ಆದರೂ ಬಿಡುಗಡೆ ಹಾಕಿಲ್ಲ ಆಸಕ್ತಿ ಇಲ್ಲ ದೇವರನ್ನ ಆರಾಧನೆ ಮಾಡ್ರಿ ಚಳಿ ಬಿಟ್ಟು ದೇವರನ್ನ ಆರಾಧನೆ ಮಾಡ್ರಿ ಎಲ್ಲ ಕಟ್ಟುಗಳು ಮುರಿಯುತ್ತೆ ಎಲ್ಲ ನೊಗಗಳು ಮುರಿಯುತ್ತೆ ಪರಿಶುದ್ಧಾತ್ಮನ ನಿಮ್ಮ ಕುಟುಂಬಗಳಿಗೆ ಬಿಡುಗಡೆ ಕೊಡ್ತಾನೆ ನೀವು ಅದ್ಭುತಗಳನ್ನು ಕಾಣ್ತೀರಾ ಯಾರಾದರೂ ಅರ್ಥ ಆದವ್ರು ಮಾತ್ರ ಆಮೇನ್ ಹೇಳ್ರಿ ಆಮೇನ್ ಹೇಳ್ರಿ ಯೇಸಪ್ಪ ಏನೆಲ್ಲ ಬಂದರೂ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ ಆಲಯದ ಒಳಗಡೆ ಬರೋದು ಏನು ಗೊತ್ತಾ ಇಲ್ಲಿ ಬಂದಾಗ 10 ಜನ ಒಟ್ಟಿಗೆ ಸ್ತೋತ್ರ ಹೇಳುವಾಗ ಸ್ತೋತ್ರದ ಪವರ್ ಹೆಂಗಿದೆ ಹೇಳಿ 1000 ಜನ ಸ್ತೋತ್ರ ಹೇಳಿದ್ರೆ ಹೆಂಗಿರುತ್ತೆ ಹೇಳ್ರಿ ನೀನು ಹಾಕೋ ಚಿನ್ಕುರುಳಿ ಪಟಾಕಿಗಿಂತ 1000 ಜನ ಒಟ್ಟಿಗೆ ಹಾಕೋ ನ್ಯೂಕ್ಲಿಯರ್ ಬಾಂಬ್ ಇದ್ದಂಗೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೇ 1 ದೊಡ್ಡ ಬಾಂಬ್ 1000 ಜನ ಸೇರಿ ಒಂದು ಬಾಂಬ್ ತಯಾರು ಮಾಡಿ ಸ್ತೋತ್ರ ಎಂಬ ಬಾಂಬನ್ನು ಸೈತಾನನ ಪಾಳಿಕ್ಕೆ ಹಾಕಿದ್ರೆ ಅವನ ಬುಡ ಸಮೇತ ನಿರ್ನಾಮ ಹಲ್ಲೆಲೂಯಾ ಅದಕ್ಕೆ ರೀ ಆಲಯದ ಒಳಗಡೆ ಬರಬೇಕು ಆಲಯದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಹಲ್ಲೆಲೂಯಾ ನಮ್ಮನ್ನು ಜಯೋತ್ಸಾಹವಾಗಿ ದೇವರು ನಡೆಸ್ತಾ ಇದ್ದಾನೆ ಸೋತವರಲ್ಲ ನಾವು ಗೆದ್ದವರು ಈ ತಿಂಗಳು ಪೂರ್ತಿಯಾಗಿ ನೀವು ಜಯಶಾಲಿಗಳಾಗಿರ್ತೀರ ಆಮೇ ಹೆಂಗೆ ನಡಿಬೇಕು ಜಯಿಸಿದವ್ರು ಹೆಂಗೆ ನಡೀತಾರೆ ಸೋತವನು ಹೆಂಗೆ ನಡೀತಾನೆ ಜಯಿಸಿದವನು ಎದೆತ್ತು ನಡೀತಾನೆ ಆಮೇ ಹಲ್ಲೆಲೂಯಾ ಸೋತವನು ಮುಖ ಸಪ್ಪಿಗೆ ಇರ್ತಾನೆ ಜಯಿಸಿದವನು ಫುಲ್ ಖುಷಿಯಲ್ಲಿರ್ತಾನೆ ಯೇಸು ನಮಗಾಗಿ ಜಯಿಸಿದ್ದಾನೆ ಆದ್ದರಿಂದ ಈ ತಿಂಗಳು ಪೂರ್ತಿಯಾಗಿ ಹೇಳ್ರಿ ನಾನು ಒಂದು ನನ್ನ ಜೀವನದಲ್ಲಿ ಒಂದು ಮಂಡಳದಲ್ಲೂ ನಾನು ಸೋಲನ್ನು ಕಾಣೋದಿಲ್ಲ ನಾನು ಜಯಶಾಲಿಯಾಗಿರ್ತೀನಿ ಜಯಿಸುವವನು ಯಾವ್ಯಾವ ರೀತಿಯಲ್ಲಿ ದೇವರ ವಾಕ್ಯದ ಮೂಲಕ ಅಭಿಷೇಕದ ಮೂಲಕ ನಂಬಿಕೆಯ ಮೂಲಕ ಯೇಸುವಿನ ರಕ್ತದ ಮೂಲಕ ಅದು ಮಾತ್ರವಲ್ಲ ಆರಾಧನೆ ಮೂಲಕ ಹಲ್ಲೆಲೂಯಾ ಹಲ್ಲೆಲೂಯಾ 5 ಎನ್ನುವುದು ಕೃಪೆಯನ್ನು ತೋರಿಸುತ್ತೆ ಒಂದನೇದಾಗಿ ಜಯೋತ್ಸಾಹ ಮೆರೆಸುತ್ತಾ ತೋರಿಸ್ಬೇಕಾದ್ರೆ 1 ದೇವರ ಮಾತಿರಬೇಕು ಅದಕ್ಕೆ ಆಮೇನ್ ಎನ್ನುವವರು 8 ಜನ ಇದ್ದೀರಾ ಕಷ್ಟ ಆದರೂ ಪರವಾಗಿಲ್ಲ ರಾತ್ರಿ ಎಲ್ಲ ಮೀನು ಹಿಡಿದು ಏನು ಸಿಗ್ಲಿಲ್ಲ ಪರವಾಗಿಲ್ಲ ಆದರೂ ದೇವರೇ ನಿನ್ನ ಮಾತಿಗೆ 10 ಸತಿ ಪ್ರಯತ್ನ ಮಾಡಿದ್ವಿ ಎಲ್ಲೂ ಏನೂ ಆಗಲಿಲ್ಲ ಆದರೂ ತಿರ್ಗಾ ಹೇಳಿದ್ರೆ ತಿರ್ಗಾ ಮಾಡ್ತೀನಿ ನೀನು 100 ಸತಿ ಹೇಳಿದ್ರೆ 100 ಸತಿನೂ ಮಾಡ್ತೀನಿ ಎಲ್ಲವರೆಗೂ ಮಾಡ್ತೀನಿ ದೇವರ ಮಾತಿಗೆ ಬಲೆಗಳನ್ನು ಹಾಕುವವರು ಯಾರಾದ್ರೂ ಇದ್ದೀರಾ ದೇವರು ಏನು ಹೇಳ್ತಾರೋ ಹಾಗೆ ನಾನು ಮಾಡ್ತೀನಿ ಯೇಸುವಿನ ವಚನಕ್ಕೆ ನಾನು ವಿಧೇಯನಾಗುತ್ತೇನೆ ಯಾಯಿರನು ಅವನೊಂದೇ ಒಂದು ಮಾತು ಹೇಳಿದ ಸ್ವಾಮಿ ನೀನು ನನ್ನ ಮನೆಗೆ ಬರೋದಕ್ಕೆ ಯೋಗ್ಯರು ನಾನಿಲ್ಲ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಹಾಳು ಗುಣವಾಗ್ತಾನೆ ನನ್ನ ಮಗಳು ಯಾಯಿರನ ಮಗಳು ನನ್ನ ಮಗಳು ಸೌಖ್ಯವಾಗ್ತಾಳೆ ಶತಾಧಿಪತಿ ಹೇಳಿದ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳು ಗುಣ ಆಗ್ತಾನೆ ಇವತ್ತು ಯಾರಾದರೂ ಹೇಳ್ತೀರಾ ಸ್ವಾಮಿ
ನೀನು ಒಂದು ಮಾತು ಹೇಳು, ಇದುವರೆಗೆ ಏನು ನಡೆದಿದೆಯೋ ಅದೆಲ್ಲ ನನ್ನ ವಿಷಯನೇ ಅಲ್ಲ. ನೀನು ಒಂದು ಮಾತು, ಹಲ್ಲೆಲೂಯಾ. ಎರಡಂದಾಗಿ ನಿನ್ನ ಅಭಿಷೇಕ ನನಗೆ ಬೇಕು. ದೇವರ ವಾಕ್ಯ ಹೇಳುತ್ತದೆ, ಪುಷ್ಟಿ ನಿಮಿತ್ತ ನೊಗಗಳು ಮುರಿಯಲ್ಪಟ್ಟಿದೆ. ನಿನ್ನ ಮೇಲೆ ವ್ಯಾಪರಿಸುವ ಅಭಿಷೇಕ, ಎಲ್ಲ ನೊಗಗಳು ಮುರಿಬೇಕು. ಅಭಿಷೇಕ ಇಳಿಯಬೇಕಾದ್ರೆ ನಿನಗೆ ದಾಹ ಇರಬೇಕು. ತುಂಬಿಸು ನನ್ನನ್ನು, ಆತ್ಮನ ಅಭಿಷೇಕದಿಂದ ತುಂಬಿಸು ಎಂದು ನಿನ್ನ ಪಾಯ್ತಿರದ ಕೇಳಬೇಕು ದೇವರ ಬಳಿಯಲ್ಲಿ. ಆ ಆತ್ಮನ ಅಭಿಷೇಕ ನಿನ್ನ ಮೇಲೆ ಬಂದರೆ ಸಂಶೋನನ್ನು ಕಟ್ಟಾಕಿದ ಎಲ್ಲ ಹಕ್ಕಗಳು ಸುಟ್ಟ ಸೆಣಪಿನ ಹಾಗೆ ಆದಾಗೆ ನಿನ್ನನ್ನು ಕಟ್ಟಿರುವ ಎಲ್ಲ ಸಾಲದ ಕಟ್ಟುಗಳು, ಆ ರೋಗದ ಕಟ್ಟುಗಳು, ಆ ಶಾಪದ ಕಟ್ಟುಗಳು, ಆ ಬಲಹೀನತೆಯ ಕಟ್ಟುಗಳು ಎಲ್ಲ ಪುಡಿ 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 ಆಗಿಬಿಡಬೇಕು. ಯೇಸುವಿನ ರಕ್ತಕ್ಕೆ ಸಾಮರ್ಥ್ಯ ಇದೆ. ಆ ರಕ್ತ ನನ್ನ ನೆತ್ತಿಯಿಂದ ಪಾದದವರೆಗೂ ಹರಿತಾ ಇದೆ. ಅದರಿಂದ ನಾನು ಸೋತವನಲ್ಲ. ಅಂದು ಹೊಸ್ತಲಲ್ಲಿ ಬಾಗಿಲನ್ನು ನಿಲುವು ಪಟ್ಟಿಗಳನ್ನು ಹಚ್ಚಿದ ರಕ್ತಕ್ಕೆ ಅಷ್ಟು ಸಾಮರ್ಥ್ಯ ಇದ್ರೆ ಹರಿತಾ ಇರ ಈ ಶರೀರದ ಮೇಲೆ. ಇದು ಸಾಧಾರಣ ರಕ್ತ ಅಲ್ಲ, ಆಬೇಲನ ರಕ್ತಕ್ಕಿಂತ ಶ್ರೇಷ್ಠವಾಗಿರುವ ಪ್ರೋಕ್ಷಣಿತವಾಗಿರುವ ದೇವರ ರಕ್ತ, ಯೇಸುವಿನ ರಕ್ತ ಜಯದ ರಕ್ತವಾಗಿದೆ. ಆಮೇ ಆಮೇ. ಇನ್ನು ಇದನ್ನು ಸೆಲೆಬ್ರೇಟ್ ಹೇಗೆ ಮಾಡೋದು? ಇದನ್ನು ಸೆಲೆಬ್ರೇಟ್ ಹೇಗೆ ಮಾಡೋದು? ಆರಾಧನೆಯ ಮೂಲಕ ಯೇಸುವಿನ ರಕ್ತವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ನಾವು ಯೇಸುವಿನ ರಕ್ತದಿಂದ ಶುದ್ಧಿಯಾಗಿದ್ದೀವಿ, ಪರಿಶುದ್ಧರಾಗಿದ್ದೀವಿ, ಅಭಿಷೇಕ ಹೊಂದಿದ್ದೀವಿ, ದೇವರ ಮಾತಿನ ಪ್ರಕಾರ ನಡೀತಾ ಇದ್ದೀವಿ. ಇನ್ನು ದೇವರ ರಾಜ್ಯ ನಮಗಾಗಿ ಎದುರು ನೋಡ್ತಾ ಇದೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕರ್ತರೆ, ನಿನ್ನ ಮಕ್ಕಳನ್ನು ಸಮಾಧಾನವಾಗಿ ಕಳಿಸ್ಕೊಡು. ಇವರನ್ನ ರಕ್ತ ಕೋಟೆಯಲ್ಲಿ ಮರೆಮಾಚು. ಎಲ್ಲೂ ಶತ್ರು ಇವರನ್ನ ಕದಡದಂತೆ, ಇವರ ಮನಸ್ಸಿಗೆ ಬೇಡದೇ ಇರೋ ಬೀಜಗಳನ್ನು ಎಲ್ಲೂ ಬಿತ್ತದೆ ಸುರಕ್ಷಿತವಾಗಿ ಇವರನ್ನು ಕಾಪಾಡು. ಸಭೆಗಾಗಿ ದುಡಿಯೋದಕ್ಕೆ, ದೇವರ ರಾಜ್ಯಕ್ಕಾಗಿ ದುಡಿಯೋದಕ್ಕೆ, ನಿನ್ನ ಸುವಾರ್ತೆ ಸೇವೆಗಾಗಿ ದುಡಿಯೋದಕ್ಕೆ ಇವರೊಬ್ಬೊಬ್ಬರನ್ನ ಕುಟುಂಬ ಕುಟುಂಬವಾಗಿ ಉಪಯೋಗಿಸು. ಜಯೋತ್ಸಾಹದೊಡನೆ ಇವರ ಜೀವನ ನಡೆಸದೆ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ. ನೀವು ವೀಕ್ಷಿಸಿದ ಈ ಸಂದೇಶವು DVD, VCD ಹಾಗೂ ಆಡಿಯೋ CD ರೂಪದಲ್ಲಿ ಲಭ್ಯವಿದೆ. ನಿಮಗೆ ಬೇಕಾಗಿದ್ದಲ್ಲಿ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0800-327777 ಹಾಗೂ 9880578074. ನೀವು ಬೆಂಗಳೂರಿನಲ್ಲಿ ವಾಸಿಸುವವರಾಗಿದ್ದು ಯಾವುದೇ ಆತ್ಮೀಕವಾದ ಉಜ್ಜೀವನ ಸಭೆಯಲ್ಲಿ ಪಾಲ್ಗೊಳ್ಳದೇ ಇರುವುದಾದರೆ ಪ್ರತಿ ಭಾನುವಾರ ನಮ್ಮೊಂದಿಗೆ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಆಮಂತ್ರಿಸುತ್ತೇವೆ. ಆರಾಧನೆಯ ಸಮಯ ಕನ್ನಡ ಭಾಷೆಯಲ್ಲಿ ಮೊದಲನೇ ಆರಾಧನೆ ಬೆಳಗ್ಗೆ 6:30 ಹಾಗೂ ಎರಡನೇ ಆರಾಧನೆ ಬೆಳಗ್ಗೆ 9:00. ಇಂಗ್ಲಿಷ್ ಭಾಷೆಯಲ್ಲಿ ಬೆಳಗ್ಗೆ 8:00 ಹಾಗೂ ಮಲಯಾಳಂ ಭಾಷೆಯಲ್ಲಿ ಬೆಳಗ್ಗೆ 9:30. ನಮ್ಮ ವಿಳಾಸ ವಿಕ್ಟರಿ ಇಂಟರ್ನ್ಯಾಷನಲ್ AG ವರ್ಷಿಪ್ ಸೆಂಟರ್, ನಂಬರ್ 59/6-7, 1ನೇ ಮುಖ್ಯ ರಸ್ತೆ, ಚಿರಂಜೀವಿ ಬಡಾವಣೆ, ಹೆಬ್ಬಾಳ, ಕೆಂಪಾಪುರ, ಬೆಂಗಳೂರು 560024. ದೇವರು ನಿಮ್ಮನ್ನು ಆಶೀರ್ವದಿಸಲಿ.